ಈ ಜನತಾ ದಳ ಜನತಾ ಪರಿವಾರ ಇದೆಯಲ್ಲ, ಇದು ಆಲದ ಮರ ಅಲ್ಲ. ಆಲದ ಮರ ಆದ್ರೆ ಅದ್ ಎಷ್ಟೇ ಜೋರಾಗಿ ಬೆಳೆದ್ರು ನಮಗೆ 135 ವರ್ಷಗಳ ಇತಿಹಾಸ ಅಂತ ಯಾರು ಹೇಳ್ಕೋಬಹುದು. ಆದ್ರೆ ಅದು ಆಲದ ಮರ ತರ ಬೇಕಾದ್ರೆ ಒಂದ್ಸಲ ಕತ್ತರಿಸಾಕ್ಬಿಡ್ಬೋದು, ಹಂಗೆ ಅದು ಕತ್ತರಿಸಿ ಅದನ್ನು ನೆಲಸಮ ಮಾಡಿಬಿಡ್ಬೋದು. ಆದ್ರೆ ಈ ಜನತಾ ಪರಿವಾರ ಇದೆಯಲ್ಲ, ಇದು ಆಲದ ಮರ ತರದ್ದಲ್ಲ, ಇದು ಇದು ಹುಲ್ಗರ್ಕೆ ತರುತ್ತಿದ್ವು. ಈ ಹುಲ್ಗರ್ಕೆ ಇದೆ ನೋಡಿ, ಇದನ್ನ ಏನು ಮಾಡಿದ್ರು ಕೂಡ ಅದರ ಬೇರುಗಳನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರುಗಳು ಗಟ್ಟಿಯಾಗಿ ನೆಲದೊಳಗಡೆ ಊದಿರುವಂಥ ಈ ಒಂದು ಗರಿಕೆ ಅಂತ ನಾವೇನು ಬಹಳ ಪವಿತ್ರವಾದ ಭಾಷೆಯಲ್ಲಿ ಬಳಸ್ತೀವಿ, ಅಂಥ ಗರಿಕೆಯ ಪಕ್ಷವಾಗಿರುವಂಥದ್ದು ಈ ಪಕ್ಷ. 1989 ಕೇವಲ 2 MLAಗಳ ಸ್ಥಾನ ಹೊಂದಿದ್ದಂಥ ಒಂದು ಪಕ್ಷ, ಕೇವಲ 5 ವರ್ಷಗಳಲ್ಲಿ ದೇವೇಗೌಡರನ್ನು ಮುಖ್ಯಮಂತ್ರಿ ಮಾಡಿದ್ದು, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕೂಡ ಈ ಪಕ್ಷದ ಇತಿಹಾಸ ಅನ್ನೋದನ್ನು ನಾವು ಮರೆಯಕ್ಕಾಗಲ್ಲ. ಹಾಗಾಗಿ 7 ಬೀಳುಗಳ ಮಧ್ಯೆ ಬಂದಿರುವಂತಹ ಈ ಪಕ್ಷ ಈಗ ಮುನ್ನಡೆಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಈಗ ದೇವೇಗೌಡರು ನನಗೆ ಸೂಚನೆ ಕೊಟ್ಟಿದ್ದಾರೆ, ಮೈತ್ರಿ ಸರ್ಕಾರ ಇದೆ, ಈಗ ನಾವು ಪಕ್ಷನ ಮುನ್ನಡೆಸುವ ರೀತಿ ಹೇಗೆ ಅನ್ನಕ್ಕೆ ಸ್ವಲ್ಪ ನೀನು ಹೇಳು ಅಂತ ಹೇಳಿ. 40 ವರ್ಷಗಳ ಇತಿಹಾಸ ಇದೆ ಈ ಪಕ್ಷದೊಳಗಡೆ. ನಾವು ಮೈತ್ರಿ ಸರ್ಕಾರಗಳನ್ನ ನಡೆಸಿದೀವಿ, ಇದೇ ನಮ್ಮ ಪಕ್ಷಕ್ಕೆ ಹೊಸ್ತಲ್ಲ. 2004 ನಾವು ಧರ್ಮಸಿಂಗ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ನಡೆಯಿತು. ಅದಾದ ಮೇಲೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಅದು JDS BJP ಸಮ್ಮಿಶ್ರ ಸರ್ಕಾರ ನಡೀತು. ಈಗ ಮತ್ತೆ ಪುನಃ ನಾವು JDS ಕಾಂಗ್ರೆಸ್ ಮೈತ್ರಿ ಪಕ್ಷಗಳೊಂದಿಗೆ ಈಗ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದೀವಿ. 3 ಅನುಭವಗಳು ನಮಗಾಗಿದೆ. ಧರ್ಮಸಿಂಗ್ ಅವರ ಸಮ್ಮಿಶ್ರ ಸರ್ಕಾರದ ಒಂದು ಅನುಭವ, ಯಡಿಯೂರಪ್ಪನವ್ರ ಜೊತೆ ಸೇರ್ಕೊಂಡು ಮಾಡಿದಂಥ ಒಂದು ಕೆಟ್ಟ ಕನಸಿನ ಕಹಿ ಅನುಭವ, ಹಾಗೇನೆ ಈಗ ನಾವು ನಡೆಸ್ತಾ ಇರುವಂಥ ಒಂದು ಅಂದರೆ 83 ಒಂದು ಸಮ್ಮಿಶ್ರ ಸರ್ಕಾರ ಇತ್ತು, ಆದರೆ ಅವ್ರು ಯಾರೂ ಕೂಡ ಪಾಲುದಾರ ಪಕ್ಷಗಳಾಗಿತ್ತಿಲ್ಲ, ಅದೊಂದು ವ್ಯತ್ಯಾಸ. ಅವರೆಲ್ಲ ಹೊರಗಿನಿಂದ ಬೆಂಬಲ ಕೊಟ್ಟು ಆ ಸರ್ಕಾರ ರಚನೆ ಆಗಿತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು ಆ ದಿನಗಳಲ್ಲಿ, ಅದು ಹೊರಗಿನಿಂದ BJP ಬೆಂಬಲ ಕೊಟ್ಟಿತ್ತು, ಕಮ್ಯುನಿಸ್ಟ್ ಹೊರಗಡೆಯಿಂದ ಬೆಂಬಲ ಕೊಟ್ಟಿದ್ರು, ಕೆಲವರು ಪಕ್ಷೇತರ ಹೊರಗಡೆಯಿಂದ ಬೆಂಬಲ ಕೊಟ್ಟಿದ್ರು. ಹಾಗಾಗಿ ಅದನ್ನ ನಿರ್ದಿಷ್ಟವಾದ ವ್ಯಾಖ್ಯೆ ಒಳಗಡೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳಕ್ ಆಗ್ತಿತ್ತಿಲ್ಲ. ಬೆಂಬಲಿತವಾದಂತ ಹೊರಗಡೆ ಬೆಂಬಲದಿಂದ ರಚಿತವಾದಂತ ಸರ್ಕಾರ ಆಗಿತ್ತು. ಆದ್ರೆ ಈ 3 ಸರ್ಕಾರಗಳಲ್ಲಿ ನಾವು ಮುಖ್ಯವಾಗಿ ಒಂದು ಅಳೆತಗೋದಿನ ದೃಷ್ಟಿಯಿಂದ ಈ ಮೈತ್ರಿ ಸರ್ಕಾರ ಬಹಳ ಮುಖ್ಯವಾದ ಮೈತ್ರಿ ಸರ್ಕಾರ. ಯಾಕೆ ಅಂದ್ರೆ ಈಗ ಹೆಡೆ ಎತ್ತುತ್ತಾ ಇರುವಂತ ಸರ್ವಾಧಿಕಾರಿ ಧೋರಣೆಯ ಕೋಮುವಾದಿ ಮುಖವಾಡದ ಈ ಎಲ್ಲ ಶಕ್ತಿಗಳು ಎಲ್ಲೋ ಒಂದು ಕಡೆ ಸಂವಿಧಾನವನ್ನು ಬುಡಮೇಲು ಮಾಡಕ್ಕೆ ಹೊರಟಿರುವಂಥದ್ದು, ಜನತಾಂತ್ರಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುವಂಥ ಹುನ್ನಾರಗಳು ನಡೀತಿರುವುದು, ಅಸಹಿಷ್ಣುತೆ ತನ್ನದೇ ಆದ ರೀತಿ ಒಳಗಡೆಯಲ್ಲಿ ಗುಪ್ತಗಾಮಿನಿಯಾಗಿ ನಮ್ಮ ದೇಶದ ಮೂಲಭೂತ ಸಾತ್ವಿಕವಾದಂಥ ಶಕ್ತಿಗಳನ್ನು ಹತ್ತಿಕ್ಕುವಂತಹ ಒಂದು ಕೆಟ್ಟ ಪ್ರಯತ್ನ ನಡೀತಾ ಇರೋದು. ಈ ಸಂದರ್ಭದ ಒಳಗಡೆಯಲ್ಲಿ ಅಂಥ ದುಷ್ಟವಾದ ಕೋಮುವಾದಿ ಶಕ್ತಿಯನ್ನ ಹತ್ತಿಕ್ಕಕ್ಕೆ ಜಾತ್ಯತೀತ ಶಕ್ತಿಗಳು ಒಂದಾಗಲೇಬೇಕು ಅನ್ನುವ ಐತಿಹಾಸಿಕ ಅನಿವಾರ್ಯತೆ, ರಾಷ್ಟ್ರೀಯ ತುರ್ತು ಮತ್ತು ದರ್ದಿನಿಂದಲೇ ನಮ್ಮ ಪಕ್ಷ ಜಾತ್ಯತೀತ ಜನತಾದಳ ತನ್ನ ಹೆಸರಿಗೆ ಬದ್ಧವಾಗಿ ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದೊಂದಿಗೆ ಸೇರ್ಕೊಂಡು ಮಾಡಿರುವಂತಹ ಈ ಮೈತ್ರಿ ಸರ್ಕಾರ ಆ ದೃಷ್ಟಿಯಿಂದ ಒಂದು ಐತಿಹಾಸಿಕ ಅನಿವಾರ್ಯ ಮತ್ತು ರಾಷ್ಟ್ರೀಯ ತುರ್ತು. ಅದಕ್ಕೆ ನಮ್ಮ ಪಕ್ಷದ ಮಿಡಿತ ಮತ್ತು ಸ್ಪಂದನೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ಬಲ್ರಿ, ನಾವು ಬಲ್ವಿ. ಆದ್ರೆ ಈ ಮೈತ್ರಿ ಸರ್ಕಾರದ ಒಳಗಡೆ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಸೂಕ್ಷ್ಮವಾಗಿರುವಂತಹದ್ದು.
ಅಷ್ಟೆ ಸಂಕ್ರಮಣ ಸ್ಥಿತಿ ಒಳಗಡೆಯಲ್ಲಿ ನಿಭಾಯಿಸಬೇಕಾಗಿರೋ ನಾಜೋಕಿನ ಪರಿಸ್ಥಿತಿ ಇದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ದೀವಿ, ಇನ್ನೊಂದು ಕಡೆಯಲ್ಲಿ ನಾವು ಲೋಕಸಭೆ ಚುನಾವಣೆ ಎದುರಿಸಬೇಕಾಗತ್ತೆ, ನಾಳೆ ಪುರಸಭೆ ನಗರಸಭೆ ಚುನಾವಣೆ ಎದುರಿಸಬೇಕಾಗತ್ತೆ, ಕೆಲವು ಕಡೆ ಗ್ರಾಮ ಪಂಚಾಯತಿ ಬೈ ಎಲೆಕ್ಷನ್ಗಳು ಬರ್ತವೆ, ಮಹಾನಗರ ಪಾಲಿಕೆ ಚುನಾವಣೆಗಳು ಬರ್ತವೆ. ಅಲ್ಲಿ ನಾವು ರಾಜಕೀಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಿಕೊಂಡು ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಪಕ್ಷವನ್ನು ಗೆಲ್ಲಿಸ್ಕೋಬೇಕಾದಂಥ ಅನಿವಾರ್ಯವೂ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ. ಅಷ್ಟೇ ಅಲ್ಲ, ನಾವು ಮಾಡಲೇಬೇಕಾಗಿರೋ ಕೆಲಸ ಆಗಿದೆ. ಹಾಗಾಗಿ ಒಂದು ಕಡೆ ಚುನಾವಣಾ ರಾಜಕಾರಣವೂ ಒಂದು ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಬರೀ ಇವತ್ತ್ಯಾವುದೋ ಒಂದು 5 ವರ್ಷಗಳು ಇದ್ದಕ್ಕಷ್ಟೇ ಅಲ್ಲ, ಇದು 5 ವರ್ಷ ಈ ಮೈತ್ರಿ ಸರ್ಕಾರ ಇರುತ್ತಪ್ಪ ಅಂತಂದ್ರೆ 5 ವರ್ಷ ಮೈತ್ರಿ ಸರ್ಕಾರ 80+38 ಅಂತ ಲೆಕ್ಕ ಹಾಕೊಂಡು ಕೂತ್ಕೊಳ್ಳಕ್ಕಾಗೋದಿಲ್ಲ. ನಾವು ಮುಂದೆ ನಮ್ಮದೇ ಸ್ವಂತ ಬಲದ ಮೇಲೆ ನಾವು ಕೂಡ ಜಾತ್ಯತೀತ ಜನತಾ ದಳ, ಹಿಂದೆ ಹೇಗೆ ನಮಗೊಂದು ದೊಡ್ಡ ಹೆಮ್ಮೆ ಇದೆಯೋ, ಜನತಾ ಪರಿವಾರವೇ ಇಲ್ಲಿ ಸರ್ಕಾರನ ಪೂರ್ಣ ಪ್ರಮಾಣದಲ್ಲಿ ನಡೆಸಿ ಜನಮೆಚ್ಚುಗೆಯನ್ನು ಪಡೆದಿತ್ತು, ಹಾಗೆ ಜಾತ್ಯತೀತ ಜನತಾದಳವೇ 112+ ಸ್ಥಾನಗಳನ್ನು ಗೆದ್ದು ನಮ್ಮದೇ ಪರಿಪೂರ್ಣವಾದ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ಆಸೆ ಹಂಬಲ ನಮ್ಮ ಕಾರ್ಯಕರ್ತರುಗಳಿಗಿದ್ರೆ ಅದು ಅಸಹಜ ಅಲ್ಲ, ಅದು ಸಹಜನೂ ಕೂಡ. ಆ ಕಾರಣಕ್ಕೆ ಈ ಪಕ್ಷನ ಬರೀ 38 or 40 ಶಾಸಕರಿಗೆ ಕಟ್ಟಾಕೊಳ್ಳಕ್ಕಾಗಲ್ಲ, ವಿಸ್ತಾರವಾಗಬೇಕಾಗತ್ತೆ, ಆಳವಾಗಬೇಕಾಗತ್ತೆ, ಅಗಲವಾಗಬೇಕಾಗತ್ತೆ. ಆ ಕಾರಣಕ್ಕೆ ಈ ಪಕ್ಷವನ್ನು ನಾವು ನಡೆಸಿಕೊಂಡು ಹೋಗಬೇಕಾಗತ್ತೆ. ಮೈತ್ರಿ ಪಕ್ಷಕ್ಕೆ ನಾವು ಜೊತೆಯಲ್ಲಿ ವಿಶ್ವಾಸಕ್ಕೆ ತಗೋತಾನೆ, ನಮ್ಮ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿಕೊಡ್ತಾನೆ. ನಾವು ಚುನಾವಣಾ ರಾಜಕಾರಣದೊಳಗಡೆ ನಮ್ಮ ಬೇಸನ್ನು, ನಮ್ಮ ನೆಲಗಟ್ಟನ್ನು ವಿಸ್ತರಿಸ್ಕೊಳ್ಳೋದು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಇದು ಬಹಳ ಬುದ್ಧಿವಂತಿಕೆ ಬೇಕಾಗತ್ತೆ, ಸೂಕ್ಷ್ಮತೆ ಬೇಕಾಗತ್ತೆ, ಸ್ವಪಜ್ಞತೆ ಬೇಕಾಗತ್ತೆ, ನಾಜೋಕರಿಂದ ಮಾಡಬೇಕಾಗತ್ತೆ. ಎಲ್ಲೂ ಕೂಡ ಇದು ಒಂಚೂರೆ ಮೈತ್ರಿ ಸರ್ಕಾರದಲ್ಲಿ ಭಿನ್ನಮತ ಅಂತ ಬರೆದು ಬಿಡ್ತಾರೆ ಮಾಧ್ಯಮದವರು. ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದು ಮಂಡ್ಯ ಒಳಗಡೆ ನಾವಿದ್ರು ಜೋರ ಹೀಗೆ ಮಾಡೋಣಪ್ಪ ಅಂತ ತಕ್ಷಣವೇ ಮಂಡ್ಯ ಒಳಗಡೆಯಲ್ಲಿ ಅಪಸ್ವರ ಮೈತ್ರಿಗಳಲ್ಲಿ ಏನು ಬಿಡ್ತಾರೆ. ಹಾಗಾಗಿ ಅಪಸ್ವರ ಇದೆಯೋ ಅಪಸ್ವರ ಯಾಕೆ ಅನ್ನೋ ಪ್ರಶ್ನೆ ಅಲ್ಲ. ಎಲ್ಲವನ್ನೂ ತೂಗಿಸಿಕೊಂಡು ಎಲ್ಲವನ್ನೂ ಸಮನ್ವಯಗೊಳಿಸಿಕೊಂಡು ಪಕ್ಷ ಮೈತ್ರಿ ಪಕ್ಷವನ್ನು ವಿಶ್ವಾಸಕ್ಕೆ ತಗೊಂಡು ಇದನ್ನು ಕಟ್ಟುವ ಕೆಲಸ ಮಾಡುವಂಥದ್ದಕ್ಕೆ ನಮ್ಮ ಹಿರಿಯರ ಮಾರ್ಗದರ್ಶನ ಬಹಳ ಅಗತ್ಯ ಇದೆ. ಕಾರ್ಯಕರ್ತರಲ್ಲೂ ಕೂಡ ಅಂಥ ಸಂಯಮಪೂರ್ಣವಾದ ನಡವಳಿಕೆ ಹೆಚ್ಚು ಅಗತ್ಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ, ಒಂದು ನಮ್ಮ ಕಾರ್ಯಕರ್ತರಲ್ಲಿ ಈಗ ಮಂಡಳಿ ನಿಗಮಗಳಾಗಬೇಕು, ಅದಾಗಬೇಕು, ಬೋರ್ಡ್ ಕಾರ್ಪೊರೇಷನ್ಗಳಿಗೆ ಸದಸ್ಯರುಗಳಾಗಬೇಕು, ಇವೆಲ್ಲ ಇದ್ದಿದ್ದೇ ಆಗಬೇಕಾದ್ದೇ. ಕಾರ್ಯಕರ್ತರು ದುಡಿದಿದ್ದೀರಿ, ಬಾವುಟ ಹಿಡ್ಕೊಂಡು ತಿರುಗಿದ್ದೀರಾ, ಪಕ್ಷಕ್ಕೆ ಜೈಕಾರ ಕೂಗಿದ್ದೀರಾ, ನಮ್ಮನ್ನು ಶಾಸಕರನ್ನು ಮಾಡೋಕ್ಕೆ ಮಂತ್ರಿಗಳಾಗಕ್ಕೆ ನೀವೆಲ್ಲ ಹಗಲು ರಾತ್ರಿ ಬೆವರು ಸುರಿಸಿದ್ದೀರಾ. ಹಾಗಾಗಿ ಪಕ್ಷದ ಕಾರ್ಯಕರ್ತರಿಗೆ ಆದ್ಯತೆ ಮಾನ್ಯತೆ ಸಿಗಲೇಬೇಕು. ಅದು ಮೈತ್ರಿ ಸರ್ಕಾರದಲ್ಲಿ ಒಂದು ಪಕ್ಷ ಅದು ನಡೆಸ್ಕೊಂಡು ಹೋಗ್ತಾ ಇದ್ದು ತನ್ನ ಕಾರ್ಯಕರ್ತರಿಗೆ ಕೊಟ್ಟಾಗ ಸಹಜವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇರಬೇಕು. ಇದೆಲ್ಲದರ ಮಧ್ಯದಲ್ಲಿ ಅವೆಲ್ಲ ಒಂದು ಕಡೆ ನಿಮ್ಮನ್ನು ಗಮನಿಸಬೇಕು. ಅದನ್ನು ಗಮನಿಸ್ತಾರೆ ವರಿಷ್ಠರು, ನಮ್ಮ ಪಕ್ಷದ ವರಿಷ್ಠರಿಗೆ ಕಾಣದ್ದೇನಲ್ಲ. ಹಾಗಾಗಿ ಕಾರ್ಯಕರ್ತರುಗಳಿಗೆ ಆದ್ಯತೆ ಮಾನ್ಯತೆ ಸಿಕ್ಕು ಅವರ ಹಿತರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಮ್ಮ ಪಕ್ಷದ ವರಿಷ್ಠರು ಹೊತ್ತೇ ಹೊರ್ತಾರೆ. ಆ ಬಗ್ಗೆ ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಇರಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು, 3 ಅಂಶಗಳ ಪಾಯಿಂಟ್ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಂದು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರುಗಳು ಕೂಡ ಒಂಥರ ಸ್ವಲ್ಪ ವ್ಯವಸ್ಥೆ ಹದಗೆಟ್ಟಿರೋ ಹಾಗೆ, ನಾವು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಪಕ್ಷ ಅಂತಂದ್ರೆ ನಿಷ್ಠೆ, ಸೈದ್ಧಾಂತಿಕವಾದ ಬದ್ಧತೆ, ಕಟ್ಟುವೋ ಸುಖವೋ ಈ ಪಕ್ಷದಲ್ಲೇ ಇರ್ತೀನಪ್ಪ ಅನ್ನುವಂತ ಕಡು ಬದ್ಧತೆನ ನಮ್ಮ ಪಕ್ಷದ ಕಾರ್ಯಕರ್ತರು ತೋರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ.
ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಸಿಂಜ ನಾವೆಲ್ಲರೂ ಈ ಪಕ್ಷದ ಕಚೇರಿ ಒಳಗಡೆ ಪದಾಧಿಕಾರಿಗಳಾಗಿದ್ದಾಗ ಈ 40 ವರ್ಷದ ಕೆಳಗೆ 10:30 ಪಾರ್ಟಿ ಆಫೀಸಿಗೆ ಬಂದು ನಾವೇ ಟೇಬಲ್ ಅಲ್ಲಿ ಕಸ ಗುಡಿಸ್ಕೊಂಡು ಕುರ್ಚಿಗೆ ಒರೆಸ್ಕೊಂಡು ಕೂತ್ಕೊಂಡು ಪಕ್ಷ ಕಟ್ತಾ ಇದ್ದಂತ ಕೆಲಸ ಮಾಡಿದಂತ ಜನ ನಾವು. ಆ ಕಾರಣಕ್ಕೆ ಈಗ ಹೇಗಾಗಿದೆಯಪ್ಪ ಅಂದ್ರೆ, ಪಕ್ಷದ ನಾಯಕರು ಎಲ್ಲಿ ಹುಟ್ಟುತ್ತಾರೆ ಅಂದ್ರೆ, ಒಂದ್ ಕಾಲದಲ್ಲಿ ನಾವು ಹೇಳ್ತಿದ್ವಿ ಪಕ್ಷದ ನಾಯಕರು ಹೋರಾಟದಿಂದ ಬರುತ್ತಾರೆ ಅಂತ ಹೇಳ್ತಿದ್ವಿ. ಈಗ ಪಕ್ಷದ ನಾಯಕರು ಎಲ್ಲಿ ಹುಟ್ಟುತ್ತಾರೆ ಅಂದ್ರೆ, ಬೆಳಕರಿಯುವುದರೊಳಗಾಗಿ ಫ್ಲೆಕ್ಸ್ಗಳಲ್ಲಿ ಹುಟ್ಟುತ್ತಾರೆ ಅನ್ನೋ ಹಂಗಾಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಕಾರ್ಯಕರ್ತರು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಈ ಫ್ಲೆಕ್ಸು ಬಹಳ ದಿನ ನಮ್ಮ ಮುಖಾನ ಹಿಡಿದಿಡೋದಿಲ್ಲ. ಅದು ಒಂದು ಗಳಿಗೆ ಇವತ್ತಿರುತ್ತೆ, ನಾಳೆ ತಿಪ್ಪೆಗೆ ಹೋಗುತ್ತೆ. ಆದರೆ ಪಕ್ಷದ ಈ ಫ್ಲೆಕ್ಸ್ನ ಹುಚ್ಚು ಮತ್ತು ಭ್ರಮೆಯಿಂದ ನಮ್ಮ ಕಾರ್ಯಕರ್ತರು ದಯವಿಟ್ಟು ಆಚೆ ಕಡೆ ಬರಬೇಕು. ನಿಮಗೆ ಯಾವತ್ತೂ ಕೂಡ ಈ ಪಕ್ಷಕ್ಕೆ ಗಟ್ಟಿಯಾದ ನೆಲೆ ಬರಬೇಕು ಅಂದರೆ 3 ಅಂಶಗಳು ಬೇಕಾಗಿದೆ. ಒಂದು, ಈ ಪಕ್ಷಕ್ಕೆ ಒಂದು ಸೈದ್ಧಾಂತಿಕವಾದಂಥ ನೆಲೆಗಟ್ಟನ್ನ ನಮ್ಮ ಕಾರ್ಯಕರ್ತರಿಗೆ ಕೊಡಿಸ್ಬೇಕಾಗಿದೆ. ಇದಕ್ಕೆ ಎಂಥ ಇತಿಹಾಸ ಇದೆ, ರೋಹಿ ಅವರಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ಜೆ ಪಿ ಇರ್ಬೋದು, ಇಂಥ ಪರಂಪರೆಯಿಂದ ನಾವು ಬಂದಂಥವ್ರು ಅನ್ನೋದಕ್ಕೆ ವೈಚಾರಿಕವಾದಂಥ ಒಂದು ನೆಲೆಗಟ್ಟು ಬುನಾದಿಯನ್ನು ಈ ಪಕ್ಷಕ್ಕೆ ಹಾಕಬೇಕಾಗಿದೆ. ಎರಡನೇದು, ಇದಕ್ಕೊಂದು ಸಾಂಸ್ಕೃತಿಕವಾದ ಆಯಾಮನ ಕೊಡಬೇಕಾಗಿದೆ. ಏ ಜನತಾ ದಳ ಜಾತ್ಯತೀತ ಅಂದರೆ 38 ಸೀಟು, ಹಳೆ ಮೈಸೂರು, ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಅಂತ ನಮ್ಮನ್ನು ಅವಹೇಳನ ಮಾಡುವಂಥ ನಮ್ಮ ಎದುರಾಳಿಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅಂದರೆ, ಇದಕ್ಕೊಂದು ಸರಿಯಾದ ವಿಶಾಲವಾದಂಥ ಸಾಂಸ್ಕೃತಿಕವಾದ ಭಿತ್ತಿಯನ್ನು ನಾವು ಕೊಡಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಆ ಅವಕಾಶವಾದಿಗಳನ್ನು ದೂರ ಮಾಡಿ ವಿಚಾರವಾದಿಗಳನ್ನು ಹುಟ್ಟಾಕಿ, ಹಾಗೆ ಪ್ರಾದೇಶಿಕವಾಗಿ ಬಹಳ ಸೀಮಿತ ಅನ್ನೋದಕ್ಕೆ ವಿಶಾಲವಾದ ನೆಲೆಗಟ್ಟ ಒದಗಿಸಿ, ಎಲ್ಲೋ ಒಂದು ಕುಟುಂಬದಿಂದ ಪ್ರೇರಿತವಾಗಿರುವಂಥ ಪಕ್ಷ ಅನ್ನೋದಕ್ಕೆ, ಇದಕ್ಕೆ ಒಂದು ವಿಶಾಲವಾಗಿರುವಂಥ ಸಾಮಾಜಿಕ ಸಾಮುದಾಯಿಕವಾದಂಥ ನಾಯಕತ್ವವನ್ನು ಒದಗಿಸ್ಕೊಡೋದ್ರ ಮೂಲಕವಾಗಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ಇದೆ. ನನ್ನ ಒಂದೇ ಒಂದು ಸಣ್ಣ ಸಲಹೆ ಹಿರಿಯರಲ್ಲಿ ವಿನಮ್ರಪೂರ್ವಕವಾಗಿ ಅಂದರೆ, ಕಾರ್ಯಕರ್ತರು ಮನಸ್ಸು ಮಾಡಿದರೆ ಈಗಲೂ ಇದಕ್ಕೆ ಚಾನ್ಸ್ ಇದೆ. ಈಗ ಬಿ ಜೆ ಪಿ ಪಕ್ಷ ಭಾಳ ಇವತ್ತು ಹೇಗಾಗಿದೆ ಅಂದರೆ, ನೀವು BJP ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಎಷ್ಟು ಅಸ್ತ್ರಗಳು ಬೇಕ್ರಿ? 100 ಅಸ್ತ್ರಗಳು ನಮ್ಮ ಕೈನಲ್ಲಿದೆ. ಜನಕ್ಕೆ ಹೇಳ್ತಾ ಹೋದರೆ ಜನ ಹುಚ್ಚೆದ್ದು BJP ವಿರುದ್ಧ ತಿರುಗಿ ಬೀಳುವಷ್ಟು ಅಸ್ತ್ರಶಸ್ತ್ರಗಳಿಗೆ ಅವರೇ ನಮ್ಮ ಕೈ ಕೊಟ್ಟುಬಿಟ್ಟಿದ್ದಾರೆ. ಇದು ರೈತ ವಿರೋಧಿ ಸರ್ಕಾರ, ನಿನ್ನೂ ಹೇಳಿದ್ರು ಏ ಕರ್ನಾಟಕ ಸರ್ಕಾರ ಲಾಲಿಪಾಪ್ ಕೊಡ್ತು ಅಂತ ಹೇಳಿದ್ರು. ಇಂಥವನ್ನೆಲ್ಲ ಇಟ್ಕೊಂಡು ಹೋದರೆ ರೈತರನ್ನ ನೀವಿದ್ದವರು ಅವಮಾನ ಮಾಡಿದಂಥ BJP, ರೈತರ ಪರವಾಗಿ 1 ರೂಪಾಯಿ ನೀರಾವರಿ ಕೊಡದಿದ್ದ BJP, ಸಂವಿಧಾನದ ಸಂಸ್ಥೆಗಳನ್ನು ಹಾಳು ಮಾಡಿದ BJP, CBIನೇ ಹಾಳು ಮಾಡಿಟ್ಟಂಥ BJP, ರಿಸರ್ವ್ ಬ್ಯಾಂಕಿನ ಗೌರವ ಮಾತು ಕೇಳಲಿಲ್ಲ ಅಂತ ರಾತ್ರೋರಾತ್ರಿ ಕಿತ್ತಾಕಿದ BJP, ಎಷ್ಟು ವಿಷಯ ಹೇಳ್ತೀರಾ? ಎಷ್ಟು ವಿಷಯಗಳು ಹೇಳ್ಕೊಂಡು ಹೋಗ್ಬೋದು? ಸಂವಿಧಾನ ತಿದ್ದುಪಡಿ ಮಾಡೋಕೆ ಹೋಗಿರುವಂಥ ಭೂಪತಿಗಳು ಇವ್ರಿ, ನಾಳೆ ನಮ್ಮ ಮಾದಿಗರ ಗತಿ ಏನು, ಪರಿಶಿಷ್ಟ ಜಾತಿಯವ್ರ ಗತಿ ಏನು, ಲಂಬಾಣಿಯವ್ರ ಗತಿ ಏನು, ಹಿಂದುಳಿದ ಜಾತಿಗಳ ಗತಿ ಏನು? ನೀವೆಲ್ಲ ಸೇಫ್ ಆಗಿದ್ದೀರಾ BJP ಕೇಳೋಕ್ಕೆ 1000 ಪ್ರಶ್ನೆಗಳಿದ್ದಾವೆ. ಅದಕ್ಕೋಸ್ಕರವೇ ನಾನು ಹೇಳ್ತಾ ಇದ್ದೀನಿ, ಈಗ ನಮ್ಮಲ್ಲಿ ಒಂದು ತಂಡ ರಚನೆಯಾಗಬೇಕಾಗಿದೆ. ಹಿಂದೊಂದು ಕಾಲದಲ್ಲಿ ಇತ್ತು ಬದಿಗಾಲ ವೈದ್ಯರು ಅಂತೇಳಿ. ಸಪಕ್ಷದಿಂದ ಏನು ಎಕ್ಸ್ಪೆಕ್ಟ್ ಮಾಡಕೂಡ್ದು. ನೀವೆಲ್ಲರೂ ಕೂಡ ಒಂದು ಜಿಲ್ಲೆಯಲ್ಲಿ 50 ಜನ ಒಂದು ಕಾರ್ಯಕರ್ತರ ತಂಡ ರೆಡಿಯಾಗಬೇಕು. ಆ 50 ಜನ ಕಾರ್ಯಕರ್ತರು ಪಕ್ಷದಿಂದ ದುಡ್ಡು ಕೇಳಕ್ಕೂಡ್ದು, ಊಟ ತಿಂಡಿ ಕೇಳಕ್ಕೂಡ್ದು, ಕಾರು ಬೇಕು, ನಮಗೆ ಟ್ಯಾಕ್ಸಿ ಬೇಕು ಕೇಳಕ್ಕೂಡ್ದು. 50 ಜನ ಅವರೇ 10 ಜನ 5 ಜನ ತಂಡ ಮಾಡ್ಕೋಬೇಕು. ಹಳ್ಳಿಗೆ ಹೋದ, ಯಾರ್ದೋ ಮನೇಲಿ ಊಟ ಮಾಡ್ದ, ನಾವು ದೊಡ್ಡ ಪ್ರಚಾರ ಸಭೆ ಮಾಡೋದಲ್ಲ. ಈಗ ಅರ್ಜೆಂಟಾಗಿ ಪಕ್ಷಕ್ಕೆ ಬೇಕಾಗಿರುವುದು ಬಾಯಿ ಮಾತಿನ ಮೌಖಿಕ ಪ್ರಚಾರ ಬೇಕಾಗಿದೆ. ಈ ಥರ ಸೇರಿಸಿ ಲಕ್ಷಗಟ್ಟಲೆ ಸಮಾವೇಶಕ್ಕಿಂತ ಮೌಖಿಕ ಪ್ರಚಾರ ಬೇಕಾಗಿದೆ. 5 ಜನ ಕಾರ್ಯಕರ್ತರು ವಿಷಯ ಇಟ್ಕೋಬೇಕು, ಒಂದು ಹಳ್ಳಿಗೆ ಹೋಗ್ಬೇಕು, 20 ಜನ ಸೇರ್ಕೊಂಡ್ರ, 50 ಜನ ಸೇರ್ಕೊಂಡ್ರ, ಒಂದು ಮನೆ ಅಂಗಳದಲ್ಲೇ, ಯಾರ್ದೋ ಮನೆ ಒಳಗಡೆ ಅವನ ಅಂಗಳದಲ್ಲಿ ಸೇರಿಸ್ಕೊಂಡು ಅಲ್ಲೇ ಒಂದು ಚಿತ್ರಾನ್ನ ತಿನ್ಕೊಂಡು, ಅಲ್ಲೇ ಒಂದು ಬೋಂಡ ಬಜ್ಜಿ ತಿನ್ಕೊಂಡು, ಆ 50 ಜನ ಜೊತೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ನೀವು BJP ಕತೆ ಬಿಚ್ಚುತ್ತಾ ಹೋದ್ರೆ
ಅವರೇ ಆಟೋಮ್ಯಾಟಿಕ್ ಆಗಿ ನಿಮ್ ಕಡೆ ಬರ್ತಾರೆ. ಆ ಕಾರಣಕ್ಕೆ ಈ ತರದ ಹೊಸ ಪ್ರಚಾರ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಪಕ್ಷಕ್ಕೆ ಜಿಲ್ಲೆಗೆ 50 ಕಡುನಿಷ್ಠರಾದಂತಹ ಕಟ್ಟಾಳುಗಳ ಒಂದು ತಂಡ ರಚನೆ ಮಾಡಿ ಈ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋದು ನನ್ನ ಸಣ್ಣ ಅನುಭವದ ಮಾತನ್ನು ಹೇಳ್ತಾ, ನಾನು ಈ ಪಕ್ಷದಲ್ಲಿ ದೊಡ್ಡವನಲ್ಲ, ನಾನು ನಿಮ್ಮಂತೆ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ, ಆದರೆ ಒಂದು ಹೆಮ್ಮೆ ಈ ಪಕ್ಷದ ಕಚೇರಿ ಒಳಗಡೆ ದಿಳ ಹೊಡೆದಿದ್ದೀವಿ, ಧೂಳು ಕೊಡಿಸಿದ್ದೀವಿ, ಜಮಖಾನ ಹಾಸಿದ್ದೀವಿ, ಕುರ್ಚಿ ಹಾಕಿದ್ದೀವಿ. ಆ ಕಾಲದಿಂದ ಈ ಪಕ್ಷ ಬೆಳೆದು ಬಂದಿದ್ದನ್ನು ಬಹಳ ಖುಷಿಯಿಂದ ಕಾಣ್ತಾ ಇದ್ದೀವಿ. ಮುಂದೆ ಇದು ಇನ್ನೂ ಉತ್ತುಂಗಕ್ಕೆ ಬೆಳೆಯೋದನ್ನು ನಾವು ಕನಸು ಕಣ್ಣುಗಳಿಂದ ಕಾಣ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ನಿಮ್ಮೆಲ್ಲರ ಶಕ್ತಿ, ನಿಮ್ಮೆಲ್ಲರ ಆತ್ಮಸ್ಥೈರ್ಯ ಬಹಳ ಅಗತ್ಯ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.